ಸೈಲೆಂಟ್ ಆಗಿರೋದು ನನಗೆ ಅಭ್ಯಾಸ, ಭಯ ಅಂತ ಅಲ್ಲ. ಒಬ್ಬನೇ ಇರೋದು ನನಗಿಷ್ಟ, ಯಾರು ಇಲ್ಲ ಅಂತಲ್ಲ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆನ್ ಎಡಿಟರ್ ಕ್ರಿಯೇಷನ್. ನಾನು ಹೇಳ್ಕೊಡ್ತೀನಿ ಹೇಗೆ ಈ ಥರ ಡೈಲಾಗ್ ವೀಡಿಯೋ ಸ್ಟೇಟಸ್ನ ಎಡಿಟ್ ಮಾಡೋದು. ಫ್ರೆಂಡ್ಸ್, ವೀಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್. ವೀಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೂ ಯಾರು ಹೊಸವ್ರು ಬಂದಿದ್ರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕ ಬೆಲ್ ಐಕನ್ ಆನ್ ಮಾಡಿ, ಯಾಕಂದ್ರೆ ಇದೇ ಥರ ಎಡಿಟಿಂಗ್ ವೀಡಿಯೋ ತರ್ತಾ ಇರ್ತೀನಿ. ನೋಡಿ ಫ್ರೆಂಡ್ಸ್, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕು ಫ್ರೆಂಡ್ಸ್. ಅದಾದಮೇಲೆ ಪ್ಲಸ್ ಪಕ್ಕ ಇಲ್ಲಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇದಾದ್ಮೇಲೆ ನೋಡ್ಬೋದು ಸ್ಪೀಡ್ ಮಾರ್ಕು ಮತ್ತು ಶೇಕ್ ಎಫೆಕ್ಟು. ಇದೆರಡನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇಲ್ಲ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಅಲ್ಲೋಗಿ ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಬೀಟ್ ಮಾರ್ಕ್ನ ಓಪನ್ ಮಾಡಿ. ಇದಾದಮೇಲೆ ನೋಡ್ಬೋದು ಬೀಟ್ ಮಾರ್ಕು ಮತ್ತು ಡೈಲಾಗ್ಸು, ಬ್ಯಾಕ್ಗ್ರೌಂಡ್ ಇಮೇಜು, ಆಡಿಯೋ ಎಲ್ಲ ಕೊಟ್ಟಿರ್ತೀನಿ. ಈ ಥರ ನೋಡ್ಬೋದು ನೀವು ಈ ಥರ. ಇದಾದಮೇಲೆ ಬೀಟ್ ಮಾರ್ಕು ಸೆಟ್ ಮಾಡಿಬಿಟ್ಟಿರ್ತೀನಿ ಇಮೇಜ್ ಏನು ಮಾಡೋಕ್ಕೆ, ಹೇಗೇನಾದರೂ ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್. ಇದಾದಮೇಲೆ ಎಫೆಕ್ಟ್ ಸಪ್ರೇಟಾಗಿ ಕೊಟ್ಟಿರ್ತೀನಿ, ಅದೇ ಒಂದೊಂದು ಸರಿ ಇಂಪೋರ್ಟ್ ಮಾಡೋಕೆ ಪ್ರಾಬ್ಲಮ್ ಅಂತ ಹೇಳ್ತಿರಲ್ಲ, ಅದಕ್ಕೆ ಬ್ಯಾಂಕಿಗೆ ಬರಬೇಕು. ಶೇಕ್ ಎಫೆಕ್ಟ್ ಇಂಪೋರ್ಟ್ ಆದ ಇಂಪೋರ್ಟ್ ಆಗಿರ್ತಲ್ಲ, ಅದನ್ನು ಓಪನ್ ಮಾಡಿ ಇಲ್ಲಿ ನೋಡ್ಬೋದು ಫಸ್ಟ್ನೇ ಡೈಲಾಗು ಮತ್ತು ಇಮೇಜ್ ಎಫೆಕ್ಟ್ ಎಲ್ಲ ಇದರಲ್ಲಿ ಕೊಟ್ಟಿರ್ತೀನಿ. ಇದಾದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಡೈಲಾಗ್ ಮೇಲೆ ಎಫೆಕ್ಟ್ಸಿಗೆ ಹೋಗ್ತೀನಿ. ಇಲ್ಲಿ ಇದ್ರ ಕಾಪಿ ಮಾಡ್ಕೊತೀನಿ, ತ್ರೀ ಡಾಟ್ಸಿಗೆ ಹೋಗಿ ಇದು ಎಫೆಕ್ಟ್ ಕಾಪಿ ಮಾಡ್ಕೊತೀನಿ. ಇದು ನೋಡ್ಬೋದು ಹೆಂಗೈತೆ ಹೊಸದು. ಬ್ಯಾಕಿಗೆ ಬರಬೇಕು ಮತ್ತು ಬೀಟ್ ಮಾರ್ಕಿಗೆ ಹೋಗಬೇಕು. ಈ ಡೈಲಾಗ್ ಮೇಲೆ ಕ್ಲಿಕ್ ಮಾಡಬೇಕು, ಎಫೆಕ್ಟ್ಸಿಗೆ ಹೋಗ್ಬೇಕು, ತ್ರೀ ಡಾಟ್ಸಿಗೆ ಹೋಗಿ ಪೇಸ್ಟ್ ಮಾಡಬೇಕು ಫ್ರೆಂಡ್ಸ್. ಇದೇ ಥರ ಎಲ್ಲ ಡೈಲಾಗಿಗೆ ಪೇಸ್ಟ್ ಮಾಡ್ಕೊಂಬರ್ರಿ ಫ್ರೆಂಡ್ಸ್. ನಾನು ಒಂಚೂರು ಪಾಸ್ ಮಾಡಿ ಬೇಗ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನೋಡ್ಬೋದು ಫ್ರೆಂಡ್ಸ್, ಎಲ್ಲ ಡೈಲಾಗ್ಸಿಗೆ ಪೇಸ್ಟ್ ಮಾಡಿದ್ದೀನಿ. ಈ ಥರ ಎಫೆಕ್ಟ್ ಬರುತ್ತೆ ಪೇಸ್ಟ್ ಮಾಡಿದಾಗ ನೋಡ್ಬೋದು. ಇದಾದಮೇಲೆ ಎರಡು ಬೀಟ್ ಮಾರ್ಕಿಂದ ಒಂದು ಸೆಕೆಂಡ್ ಮುಂದೆ ಹೋಗಿ ಪ್ಲಸ್ಸಿಗೆ ಹೋಗ್ಬೇಕು, ಮೀಡಿಯಾಗೆ ಹೋಗ್ಬೇಕು, ಒಂಚೂರು ಇದಾಗುತ್ತೆ. ಪ್ಲಸ್ಸಿಗೆ ಹೋಗ್ಬೇಕು, ಮೀಡಿಯಾಗೆ ಹೋಗ್ಬೇಕು, ಇಲ್ಲಿ ಇಮೇಜ್ ಆ್ಯಡ್ ಮಾಡಬೇಕು. ಈ ಇಮೇಜ್ ನಿಮ್ಗೆ ಬೇಕು ಅಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ, ಇಲ್ಲ ನಿಮ್ಮದೇ ಇಮೇಜ್ ಆ್ಯಡ್ ಮಾಡ್ಕೋಬೋದು. ಇದಾದಮೇಲೆ ಒಂದು ಇಮೇಜ್ ನೋಡೋಣ. ಈ ಇಮೇಜ್ ಆ್ಯಡ್ ಮಾಡೋಣ. ಇಲ್ಲಿ ಆ್ಯಡ್ ಆದ್ಮೇಲೆ ತ್ರೀ ಡಾಟ್ಸ್ ಹೋಗೋಣ, ಫಿಲ್ ಟು ಕಂಪೋಸಿಷನ್ ಮೇಲೆ ಕ್ಲಿಕ್ ಮಾಡೋಣ. ಇದಾದಮೇಲೆ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮಿಗೆ ಹೋಗಿ ಒಂಚೂರು ಈ ಕಡೆ ಸೈಡಿಗೆ ಕ್ಲಿಕ್ ಮಾಡೋಣ, ಕರೆಕ್ಟ್ ಅಡ್ಜಸ್ಟ್ ಮಾಡೋಣ ಮಧ್ಯಕ್ಕೆ ಬರೋ ಥರ. ಇದಾದಮೇಲೆ ಬ್ಯಾಕಿಗೆ ಹೋಗಿ ನೀವು ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಹೋಗಕ್ಕೆ ಇಲ್ಲಿ ಆ್ಯರೋ ಮೇಲೆ ಕ್ಲಿಕ್ ಮಾಡಿ, ಥರ್ಡ್ ಆಪ್ಷನ್ ಟ್ರಿಮ್ ಮೇಲೆ ಕ್ಲಿಕ್ ಮಾಡಿ ನಾವು ಈ ಥರ ಟ್ರಿಮ್ ಆಗುತ್ತೆ. ಇದೇ ಥರ ಈ ಬೀಟ್ ಮಾರ್ಕಿಂದ ಸೆಕೆಂಡ್ ಮುಂದೆ ಬರಬೇಕು, ಪ್ಲಸ್ಸಿಗೆ ಹೋಗಬೇಕು, ಮೀಡಿಯಾಗೆ ಹೋಗಬೇಕು, ಇಲ್ಲಿಂದ ಇಮೇಜ್ ಆ್ಯಡ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಈಗ ಆ್ಯಡ್ ಮಾಡಿ ತೋರಿಸ್ತೀನಿ. ನೀವು ಇದೇ ಥರ ಇಮೇಜ್ ಆ್ಯಡ್ ಮಾಡ್ಕೊಂಬರ್ರಿ ಫ್ರೆಂಡ್ಸ್. ನಾನು ಒಂಚೂರು ಪಾಸ್ ಮಾಡಿ ಬೇಗ ಮಾಡ್ತೀನಿ ಫ್ರೆಂಡ್. ಇವಾಗ ನೋಡ್ಬೋದು ಫ್ರೆಂಡ್ಸ್, ಎಲ್ಲ ಇಮೇಜ್ ಆ್ಯಡ್ ಮಾಡಾಗೈತೆ. ನೀವು ಇದೇ ಥರ ಇಮೇಜ್ ಆ್ಯಡ್ ಮಾಡ್ಕೊಂಬರ್ರಿ ಫ್ರೆಂಡ್ಸ್. ಈ ಥರ ಇಮೇಜ್ ಆ್ಯಡ್ ಆದಮೇಲೆ ಬ್ಯಾಕಿಗೆ ಬರ್ರಿ, ಮತ್ತು ಶೇಕ್ ಎಫೆಕ್ಟ್ನ ಓಪನ್ ಮಾಡಿ. ಇದಾದಮೇಲೆ ಇಲ್ಲಿ ನೋಡ್ಬೋದು ಫಸ್ಟ್ನೇ ಇಮೇಜ್ ಹತ್ರ ಬರ್ರಿ, ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ, ತ್ರೀ ಡಾಟ್ಸಿಗೆ ಹೋಗಿ ಎಫೆಕ್ಟ್ ಕಾಪಿ ಮಾಡ್ಕೊಳ್ಳಿ. ಇದಾದಮೇಲೆ ಬ್ಯಾಕಿಗೆ ಬರ್ರಿ, ಮತ್ತು ಬೀಟ್ ಮಾರ್ಕಿಗೆ ಹೋಗಿ, ಇಲ್ಲಿ ಫಸ್ಟ್ನೇ ಇಮೇಜ್ ಹತ್ರ ಹೋಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ ತ್ರೀ ಡಾಟ್ಸಿಗೆ ಪೇಸ್ಟ್ ಮಾಡಿ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ಕಾಪಿ ಆಗುತ್ತೆ. ಇದೇ ಥರ ಒಂದಾದ್ಮೇಲೆ ಒಂದು ಇಮೇಜು, ಅಂದರೆ ಇದು ಎರಡನೇದು ಬಿಟ್ಟು ಮೂರನೇ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ ತ್ರೀ ಡಾಟ್ಸಿಗೆ ಪೇಸ್ಟ್ ಮಾಡಿ ಫ್ರೆಂಡ್ಸ್.
ಇದಾದ ನೋಡ್ಬೋದು ಇವಾಗ ಎಲ್ಲ ಪೇಸ್ಟ್ ಆಗುತ್ತೆ ಎಫೆಕ್ಟು. ಇದಾದಮೇಲೆ ಬ್ಯಾಕಿಗೆ ಬರ್ರಿ, ಮತ್ತೆ ಶೇಕ್ ಎಫೆಕ್ಟ್ಸಿಗೆ ಹೋಗಿ ಇಲ್ಲಿ ಇಮೇಜಲ್ಲಿ ಎರಡನೇ ಇಮೇಜ್ ಹತ್ರ ಹೋಗಿ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ ತ್ರೀ ಡಾಟ್ಸಿಗೆ ಹೋಗಿ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಅದಾದಮೇಲೆ ಬ್ಯಾಕಿಗೆ ಬರ್ರಿ, ಮತ್ತೆ ಬೀಟ್ ಮಾರ್ಕಿಗೆ ಹೋಗಿ ಇಲ್ಲಿ ಎರಡನೇ ಇಮೇಜ್ ಐತಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ ತ್ರೀ ಡಾಟ್ಸಿಗೆ ಹೋಗಿ ಪೇಸ್ಟ್ ಮಾಡಿ. ಇದೇ ಥರ ಎಲ್ಲ ಇಮೇಜಿಗೆ ಪೇಸ್ಟ್ ಮಾಡ್ಕೊಂಬರ್ರಿ ಫ್ರೆಂಡ್ಸ್. ನೋಡ್ಬೋದು ಫ್ರೆಂಡ್ಸ್ ಎಲ್ಲ ಎಫೆಕ್ಟ್ ಕಾಪಿ ಆಗಿದೆ. ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತೀನಿ. ಇದು ಕಾಪಿರೈಟರ್ರಿಂದ ಒಂಚೂರು ಮ್ಯೂಟ್ ಮಾಡಿರ್ತೀನಿ ಫ್ರೆಂಡ್ಸ್. ಪ್ಲೇ ಮಾಡ್ತೀನಿ ಇವಾಗ. ನೋಡ್ಬೋದು ಫ್ರೆಂಡ್ಸ್ ಈ ಥರ ಬರುತ್ತೆ. ಇದಾದಮೇಲೆ ಇದು ಮ್ಯೂಸಿಕ್ನ ವಾಪಸ್ ಕೊಟ್ಬಿಡೋಣ ಪೂರ್ತಿ, ಒಂದ್ಸಲ ಆಫ್ ಆಗಿರುತ್ತೆ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಪೋರ್ಟ್ ಕೊಡೋಣ ಫ್ರೆಂಡ್ಸ್. ಧನ್ಯವಾದಗಳು ಫ್ರೆಂಡ್ಸ್ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ. ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.